ಮತ್ತೆ ಫೋರ್ ಫೈವ್ ಸ್ಟೇಜಸ್ ಅಲ್ಲಿ ಅಲ್ಲಿ ಇನ್ಫೆಕ್ಷನ್ ತರ ಆಗಿ ಅಲ್ಸರ್ಸ್ ತರ ಆದ್ರೆ ಸ್ಟೇಜ್ ಫೈವ್ ಅಂತೀವಿ ಇನ್ಫೆಕ್ಷನ್ ತರ ರಕ್ತ ಹೊಡೆದು ಹೊರಗೆ ಬರ್ತಾ ಸೋತಾ ಇರುತ್ತೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ರಘುನಂದನ್ ಮಾಣಿಕ್ಯ ನೇಚರ್ ಕ್ಯೂರ್ ಕ್ಲಿನಿಕ್ ಬಳ್ಳಾರಿ ಇವತ್ತಿನ ವಿಡಿಯೋದಲ್ಲಿ ವೆರಿಕೋಸ್ ವೈನ್ಸ್ ನೀಲಿ ನರಗಳು ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಈ ನರಗಳು ಈಗ ಹತ್ತರಲ್ಲಿ ಎಂಟು ಅಥವಾ ಆರಿಂದ ಎಂಟು ಜನಕ್ಕೆ ಕಾಣಿಸ್ಕೊಳ್ತಾ ಇವೆ ಯಾಕೆ ಕಾಣಿಸ್ಕೊಳ್ತಾ ಇದೆ ಇದು ಮತ್ತೆ ಲೈಫ್ ಸ್ಟೈಲ್ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದು ಜಾಸ್ತಿ ಹೊತ್ತು ಕೂತ್ಕೊಳ್ಳೋದು ಕೂತ್ಕೊಂಡೇ ಇರೋದು ಎದ್ದು ಓಡಾಡೋದೇ ಇಲ್ಲ ಸೊ ಈ ವೈನ್ ಅಂದ್ರೆ ಏನು ಆರ್ಟ್ರಿ ಅಂದ್ರೆ ಏನೋ ನಿಮ್ಗೆ ಹೇಳ್ತೀನಿ ಆರ್ಟ್ರಿ ಅಂದ್ರೆ ಈ ರಕ್ತ ನಾಳದಲ್ಲಿ ಎರಡು ರಕ ಇರ್ತವೆ ಒಂದು ಗ್ರೀನ್ ಇರುತ್ತೆ ಒಂದು ರೆಡ್ ಇರುತ್ತೆ ನೋಡಿರ್ತೀವಿ ನೋಡಿರ್ತೀನಿ ಕೈಯಲ್ಲಿ ಗ್ರೀನ್ ಕಾಣುತ್ತೆ ಕಾಲಿಗೆ ಗ್ರೀನ್ ಕಾಣುತ್ತೆ ಗ್ರೀನ್ದು ಕೆಲಸ ಏನು ರೆಡ್ ಕೆಲಸ ಏನು ರೆಡ್ ಇರೋದನ್ನ ಆರ್ಟ್ರಿ ಅಂತೀವಿ ಗ್ರೀನ್ ಇರೋದನ್ನ ವೇನ್ ಅಂತ ಹೇಳ್ತೀವಿ ಆರ್ಟ್ರಿ ಅಂದ್ರೆ ಹಾರ್ಟ್ ಇಂದ ರಕ್ತ ತಗೊಂಡು ಎಲ್ಲಾ ಬಾಡಿ ಪಾರ್ಟ್ಸ್ ಸಪ್ಲೈ ಮಾಡುತ್ತೆ ಅದು ಆರ್ಟ್ರಿ ಅದಕ್ಕೆ ಫ್ರೆಶ್ ಬ್ಲಡ್ ಆರ್ ಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ ಈಗ ಆಕ್ಸಿಜನ್ ತುಂಬಿರುವಂತ ರಕ್ತ ಅಂತ ಅರ್ಥ ಎರಡನೇದು ನಾವು ಹೇಳೋದು ಗ್ರೀನ್ ನರ ಆರ್ ವೆಯನ್ ಅಂತ ಹೇಳ್ತೀವಿ ವೇನ್ ಏನಪ್ಪಾ ಅಂದ್ರೆ ಬೇರೆ ಕಡೆ ಬಾಡಿ ಪಾರ್ಟ್ಸ್ ಇಂದ ಆಕ್ಸಿಜನ್ ಹಾಗೋಗಿರುವಂತ ರಕ್ತನ ಲಂಗ್ಸಿಗೆ ತಗೊಂಡೋಗಿ ಹಾರ್ಟ್ ತೊಗೊಂಡೋಗಿ ಬಿಡ್ತದೆ ಅದು ಮತ್ತೆ ಹೋಗಿ ರಿಆಕ್ಸಿಜಿನೇಟ್ ಆಗಿ ಕಳಿಸ್ಕೊಡುತ್ತೆ ಸೊ ಈ ವೆಯನ್ಸ್ ಗ್ರೀನ್ ಕಲರು ನೀಲಿ ನೀಲಿ ನರಗಳು ಯಾಕೆ ಆಗ್ತದೆ ಅಂದರೆ ವೀನಸ್ ರಿಟರ್ನ್ ಅಂತ ಹೇಳ್ತೀವಿ ಅಂದರೆ ಹಾರ್ಟಿಂದ ಬಂದಿರೋ ರಕ್ತ ವಾಪಸ್ ಹೋಗ್ಬೇಕು ಅದು ಹೋಗ್ತಾ ಇಲ್ಲ ಸೊ ಕಾಲಲ್ಲಿ ನಿಂತ್ಕೊಳ್ತಾ ಇದೆ ಯಾಕೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದ್ರಿಂದ ಗ್ರಾವಿಟೇಷನಲ್ ಪುಲ್ಲಿಂದ ರಕ್ತ ಕೆಳಗಡೆ ಬರ್ತದೆ ವಾಪಸ್ ಹೋಗ್ಲಿಕ್ಕೆ ಆಸ್ಕಾರನೇ ಇಲ್ಲ ಯಾಕೆ ನಾವು ಎಕ್ಸಸೈಸ್ ಮಾಡಲ್ಲ ಜಾಸ್ತಿ ನಿಂತ್ಕೊಂಡ್ರು ಪ್ರಾಬ್ಲಮ್ ಬರುತ್ತೆ ಜಾಸ್ತಿ ನಡ ನಡೆದಾಡಿದ್ರು ಪ್ರಾಬ್ಲಮ್ ಬರುತ್ತೆ ಸೊ ನಾವೆಲ್ಲ ಈಗ ಮಾಡೋ ಕೆಲಸದಲ್ಲಿ ಕೂತ್ಕೊಳ್ಳೋದೇ ಜಾಸ್ತಿ ಇದೆ ಕೂತು 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 ರಕ್ತ ಕೆಳಗಡೆ ಬಂದಿರ್ತದೆ ಮಣಕಾಲ ಬೆಂಡ್ ಮಾಡಿರ್ತೀವಿ ರಿಟರ್ನ್ ವಾಪಸ್ ಹೋಗ್ತಾ ಇಲ್ಲ ಸೊ ದೇವರು ನಮ್ಮ ಮೀನ ಗಂಡ ಏನಿದೆ ಅಲ್ಲ ಮೀನ ಗಂಡನ ನಾವು ಸೆಕೆಂಡ್ ಹಾರ್ಟ್ ಅಂತ ಕರಿತೀವಿ ಯಾಕಂದ್ರೆ ದ ವಾಲ್ಯೂಮ್ ಆಫ್ ಬ್ಲಡ್ ಹಾರ್ಟ್ ಅಲ್ಲಿ ಎಷ್ಟಿರುತ್ತೋ ಅದ್ರ ತ್ರೀ ಫೋರ್ತ್ ವಾಲ್ಯೂಮ್ ವೀನ್ ಕೆಳಗಡೆ ಮೀನಗಂಡಲ್ಲಿ ಇರುತ್ತೆ ಯಾಕಂದ್ರೆ ಮ್ಯಾಲಿಂದ ಕೆಳಗೆ ಬಂದು ವಾಪಸ್ ಹೋಗ್ಬೇಕು ಸೊ ಅದಕ್ಕೆ ಮೋಟರ್ ಇಲ್ಲ ದೇವ್ರು ಏನ್ ಮಾಡಿದ್ದಾರೆ ಅದಕ್ಕೆ ವೆಸಲ್ಸ್ ಕೊಟ್ಟಿದ್ದಾರೆ ಆ ಒಂದು ನಿಮ್ಮ ವಾಲ್ಸ್ ಅಂತ ಕೊಟ್ಟಿದ್ದಾರೆ ಒಂದು ಆ ವೈನ್ಸ್ ಒಳಗಡೆ ವಾಲ್ಸ್ ಅಂತ ಇರುತ್ತೆ ಪಿಕ್ಚಲ್ ಕಾಣ್ತಿರ್ಬೋದು ನಿಮ್ದೆ ಸೊ ಆ ವಾಲ್ಸ್ ಹಿಂಗ್ ರಕ್ತನ ಪುಷ್ ಮಾಡ್ತಾ ಹೋಗುತ್ತೆ ವೆರಿಕೋಸಲ್ಸ್ ಯಾಕೆ ಬರುತ್ತೆ ಅಂದ್ರೆ ಆ ವಾಲ್ ಇನ್ಕಾಂಪಿಟೆಂಟ್ ಆಗ್ಬಿಡುತ್ತೆ ಅಂದ್ರೆ ಪುಷ್ ಮಾಡಿ 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 ಸಾಕಾಗ ಹೋಯ್ತು ಅದಕ್ಕೆ ಅದ್ರಲ್ಲಿ ಜೀವ ಇಲ್ಲ ಇನ್ನ ಯಾಕೆ ನೀವು ಜಾಸ್ತಿ ಅಬ್ಯೂಸ್ ಮಾಡಿದ್ದೀರಿ ಒಂದು ನೂರು ವರ್ಷ ಬರ್ಬೇಕಾಗಿರುವಂತ ಬಾಳಿಕೆ ಬರ್ಬೇಕಾಗಿರುವಂತಹ ವಾಲ್ನ ಮೂವತ್ತು ವರ್ಷ ನಲ್ವತ್ತು ವರ್ಷಕ್ಕೆ ಹಾಳು ಮಾಡೋಗ್ತಿದ್ವಿ ನಾವು ಸೊ ಇದರಿಂದ ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ ನಾವು ರಿವರ್ಸ್ ಮಸಾಜ್ ಅಂತ ಹೇಳ್ತೇವೆ ಸೊ ನೀವು ನಿಮ್ಮ ಮನೇಲಿನೂ ಮಾಡ್ಕೋಬಹುದು ಏನ್ ದೊಡ್ಡ ತೊಂದರೆ ಏನಿರಲ್ಲ ಸೊ ಈ ನರನ್ನ ರಿವರ್ಸ್ ಪೇಸ್ಟ್ ಹೆಂಗ್ ನಾವು ತಳ್ತೀವೋ ಹಂಗೆ ಈಗ ಕಾಲಿಗಿದ್ರೆ ಕಾಲಿಂದ ಮ್ಯಾಲಕ್ಕೆ ರಿವರ್ಸ್ ಹಾರ್ಟ್ ಟುವರ್ಡ್ಸ್ ಹಾರ್ಟ್ಗೆ ರಕ್ತನ ಪುಷ್ ಮಾಡಬೇಕು ಯಾವ್ದಾದ್ರು ಒಂದು ಸಾಸಿವೆ ಎಣ್ಣೆ ತಗೋಬೋದು ಬೆಸ್ಟ್ ಹಣ್ಣು ತಗೊಂಡು ಒಂದ್ ಎರಡು ಹನಿ ಹಾಕಿ ಪುಶ್ ಮಾಡ್ಬೋದು ಇದೊಂದು ಹೆಲ್ಪ್ ಆಗುತ್ತೆ ಬಟ್ ಇದಕ್ಕನ ಜಾಸ್ತಿ ಹೆಲ್ಪ್ ಆಗುತ್ತೆ ಏನಪ್ಪಾ ಅಂದರೆ ಕೆಳಗಡೆ ಮಲಗಿ ಈ ಫೋಟೋ ತೋರಿಸಿ ನಿಮಗೆ ಕೆಳಗಡೆ ಮಲಗಿ ಎರಡೂ ಕಾಲು ಗೋಡೆಗೆ ಇಡಬೇಕು ಇದು ಗೋಡೆ ಅನ್ಕೊಳ್ಳಿ ಎರಡು ಕಾಲು ಹಿಂಗೆ ಗೋಡೆಗಿಟ್ಟು ಪಾದವನ್ನು ಹಿಂದೆ ಮುಂದೆ ಹಿಂದೆ ಮುಂದೆ ಮೂಮೆಂಟ್ ಮಾಡ್ತಾ ಇರಬೇಕು ಈ ರೀತಿ ಮೂಮೆಂಟ್ ಮಾಡೋದ್ರಿಂದ ನಿಮ್ಮ ರಕ್ತ ರಿವರ್ಸ್ ಬರುತ್ತೆ ಸೊ ವೀನಸ್ ಇಟನ್ ಕಡಿಮೆ ಆಗ್ತಾ ಹೋಗುತ್ತೆ ಇದು ವೆರಿಕೋಸ್ ವೇನ್ಸ್ ಅಲ್ಲಿ ಮತ್ತೆ ಫೈವ್ ಸ್ಟೇಜಸ್ ಇದೆ ಗ್ರೇಡ್ ಒನ್ ಅಲ್ಲಿ ಸ್ಪೈಡರ್ ವೇನ್ಸ್ ಅಂತ ಹೇಳ್ತೀವಿ ತೊಡೆ ಹತ್ರ ಹಿಂಗೆ ಸಣ್ಣ ಸಣ್ಣ ಸ್ಪೈಡರ್ ವೇಬ್ ಥರ ಸಣ್ಣ 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 ಗ್ರೀನ್ ಕಾಣುತ್ತೆ ರಿಸ್ಕಿನ ಇರಲ್ಲ ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ ಒನ್ ಸ್ವಲ್ಪ ನರ ದಪ್ಪ ಕಾಣುತ್ತೆ ಸ್ಟೇಜ್ ಟೂ ಒಂದ್ ಕಡೆಯಲ್ಲಿ ತ್ರೀ ಫೋರ್ ಪ್ಲೇಸಸ್ ಅಲ್ಲಿ ನರ ದಪ್ಪ ಕಾಣುತ್ತೆ ಸ್ಟೇಜ್ ತ್ರೀಯಲ್ಲಿ ನರ ಚೆನ್ನಾಗಿ ಹಂಗೆ ದಪ್ಪ ಅಲ್ಲೇ ಇದ್ಬಿಡುತ್ತೆ ಅಂದ್ರೂ ಹೋಗಲ್ಲ ಸ್ಟೇಜ್ ಟೂ ತ್ರೀ ಅಲ್ಲಿ ಹಿಂಗ ಹಿಂಗ ಅಂತಿದ್ರೆ ಹಿಂದಕ್ಕೆ ಹೋಗುತ್ತೆ ಸೊ ತ್ರೀ ಫೋರ್ ಅಲ್ಲಿ ಏನಾಗುತ್ತೆ ಆ ನರ ಎಲ್ಲಿ ದಪ್ಪ ಹಂಗೆ ಇರುತ್ತೆ ಫುಲ್ ಅಗ್ಲ ಆಗ್ಬಿಡುತ್ತೆ ಮತ್ತೆ ಫೋರ್ ಫೈವ್ ಸ್ಟೇಜಸ್ ಅಲ್ಲಿ ಅಲ್ಲಿ ಇನ್ಫೆಕ್ಷನ್ ತರ ಆಗಿ ಅಲ್ಸರ್ಸ್ ತರ ಆದರೆ ಸ್ಟೇಜ್ ಫೈವ್ ಅಂತೀವಿ ಇನ್ಫೆಕ್ಷನ್ ತರ ರಕ್ತ ಹೊಡೆದು ಹೊರಗೆ ಬರ್ತಾ ಸೋತಾ ಇರುತ್ತೆ ಅದು ಗ್ರೇಡ್ ಫೋರ್ ಅಂತ ಹೇಳ್ತೀವಿ ಸೊ ಇಷ್ಟು ಗ್ರೇಡ್ ತ್ರೀ ಅಬೌವ್ ಇದ್ದಿದ್ರೆ ನೀವು ಡಾಕ್ಟರ್ ಇಂಟರ್ವೆನ್ಷನ್ ಕಂಪಲ್ಸರಿ ಬೇಕೇ ಬೇಕು ಹೋಗಿ ಡಾಕ್ಟರ್ನ ಬೆಟ್ಟಿ ಹಾಕಿ ಈ ವ್ಯಾಸ್ಕ್ಯುಲಾರ್ ಸರ್ಜನ್ ಅಂತ ಇರ್ತಾರೆ ಅವ್ರ ಹತ್ರ ಭೇಟಿ ಆದರೆ ಅವ್ರ ಅದನ್ನ ನೋಡಿ ಏನ್ ಮಾಡಬೇಕು ಸರ್ಜರಿ ಮಾಡ್ಬೇಕಾ ಅಥವಾ ಔಷಧಿ ರೆಡಿ ಆಗ್ತದಾ ಅಥವಾ ಬೈಪಾಸ್ ಅಂತ ಹೇಳಿ ಮಾಡ್ತಾರೆ ಆರ್ಡ್ಯಾಕ್ ಮಾಡ್ದಂಗೆ ಇದಕ್ಕೂ ಬೈಪಾಸ್ ಅಂತ ಮಾಡ್ತಾರೆ ಅದು ಮಾಡ್ಬೇಕು ನರನೇ ಹಾಳಾಗೆ ನರನ ತೆಗೆದು ಬಿಟ್ಟು ಬೈಪಾಸ್ ಮಾಡಿ ಕೊಡ್ತಾರೆ ಅದೇನಂದ್ರೆ ಕನಸು ಮಾಡಬೇಕು ಒನ್ ಟು ತ್ರೀ ಸ್ಟೇಜಸ್ವರೆಗೆ ಈಗ ಒನ್ ಟು ತ್ರೀ ಇದ್ರೆ ಮಾತ್ರ ನಾನು ಹೇಳಿರುವಂತ ಸ್ಮೂತ್ ಆಗಿ ರಿವರ್ಸ್ ಮಸಾಜು ಇದು ಮತ್ತೆ ಸ್ಟಾಕಿಂಗ್ಸ್ ಅಂತ ಬರುತ್ತೆ ಸಾಕ್ಸ್ ಬರುತ್ತೆ ಕಾಲಿಗೆ ಹಾಕೊಳ್ಳೋದು ಅದು ಮಣಕಾಲವರೆಗೂ ಬರುತ್ತೆ ಇನ್ನೊಂದು ಥೈವರೆಗೂ ಬರುತ್ತೆ ನಾನು ಹೇಳಿದ್ರೆ ತೈವರೆಗೂ ತಗೊಳ್ಳೋದು ಉತ್ತಮ ನೀವು ಜಾಸ್ತಿ ನಿಂತ್ಕೊಂಡು ಅಡುಗೆನೇ ಮಾಡ್ತೀರಿ ಅಥವಾ ಆಫೀಸರು ನಿಮ್ಮ ವರ್ಕ್ ಎನ್ರೈಮೆಂಟ್ ನಿಂತ್ಕೊಂಡು ಅನ್ನೋರು ಮಾತ್ರ ಕಂಪಲ್ಸರಿ ಆ ಸ್ಟಾಕಿಂಗ್ನ ಹಾಕಿಕೊಂಡೇ ನೀವು ಈ ಕೆಲಸ ಮಾಡೋದಾದರೆ ಸ್ವಲ್ಪ ನೀವು ಅದನ್ನು ತಳ್ಬೋದು ಬೆಸ್ಟ್ ಇದಕ್ಕೆ ಏನು ಅಂತ ಹೇಳಿದರೆ ಕೆಳಗಡೆ ಮಲಗಿ ಕಾಲು ಎರಡು ಇಡೋದು ಬೆಳಿಗ್ಗೆ ಹದಿನೈದು ನಿಮಿಷ ರಾತ್ರಿ ಹದಿನೈದು ನಿಮಿಷ ಮಾಡಬೇಕು ಮಸ್ಟರ್ಡ್ ಆಯಿಲ್ ಅಥವಾ ಕಲೊಂಜಿ ಆಯಿಲ್ ಅಂತ ಸಿಗುತ್ತೆ ನಿಮ್ಗೆ ಮಾಡಿಲ್ಲ ಕಲೊಂಜಿ ಆಯಿಲ್ ತ್ರೀ ಫೋರ್ ಡ್ರಾಪ್ಸ್ ಹಾಕಿ ರಿವರ್ಸ್ ಮಸಾಜ್ ಮಾಡೋದಾದರೆ ನಿಮಗೆ ಇದರಿಂದ ವಿಮುಕ್ತಿ ಪಡಲಿಕ್ಕೆ ಬಹಳಷ್ಟು ನಿಮ್ಗೆ ಆರಾಮ ಸಿಗುತ್ತೆ ಇಲ್ಲ ಸರ್ ಸ್ಟೇಜ್ ತ್ರೀ ಫೋರ್ ಇದೆ ಅಂದ್ರೆ ನಾನು ಹೇಳಿದಂಗೆ ಹೋಗಿ ಡಾಕ್ಟ್ರಾಗ ಕನ್ಸಲ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಸಿಗೋಣ ಅಷ್ಟವರೆಗೆ ನಮಸ್ಕಾರ